ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ರೀತಿಯಾಗಿ ಅರಗಿನ ಜೊತೆಗೆ ಕಡ್ಡಿಯೋ ನೀರಿನ ಜೊತೆಗೆ ಧೂಳು ಸೇರಿದೆಯೋ ಹಾಗೆಯೇ ಈ ಭೂಮಿಯಲ್ಲಿ ತತ್ವಗಳ ಸೇರುವಿಕೆಯಿಂದಾಗಿ ಜೀವಿಗಳು ಉತ್ಪತ್ತಿಯಾಗಿದೆ ಎಂಬುದಾಗಿ ಹೇಳುತ್ತಾರೆ ಎಂದರೆ ಇಂದ್ರಿಯಗಳು ಆತ್ಮನಲ್ಲಿ ಬೆರೆತು ಹೋಗಿದೆ ಎಂಬುದಾಗಿ ಹೇಳಲಾಗಿದೆ ಇಂದ್ರಿಯಗಳ ಜೊತೆಯಲ್ಲಿದ್ದರೂ ಕೇವಲ ಸಾಕ್ಷಿಯಾಗೇ ನೋಡ್ತಾ ಇರುವಂತಹ ಆತ್ಮನ ಬಗ್ಗೆ ಅರಿತುಕೊಳ್ಳೋಣ ಸತ್ಯದರ್ಶನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ಕಾರ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ವಿಶ್ವೇಶ್ವರ ಸಭಾಹಿತ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರವಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ಅಜಃ ಮತ್ತು ಪಾಶ ವಿಮೋಚಕ ಎನ್ನುವಂತಹ ಎರಡು ಹೆಸರಿನ ಅರ್ಥವನ್ನು ಹಿಂದಿನ ಸಂಚಿಕೆಯಲ್ಲಿ ಅರ್ಥಕೊಂಡ್ವಿ ಇಂದಿನ ಸಂಚಿಕೆಯಲ್ಲಿ ಮುಂದಿನ ಯಾವ ಪದವನ್ನ ಹೇಳ್ತಾ ಇದ್ದೀರಾ ಅವರು ಮುಂದಿನ ಶ್ಲೋಕ ಮೃಡ ಪಶುಪತಿ ದೇವ ಮಹಾದೇವ ಅವ್ಯಯ ಹರಿ ಆರು ಹೆಸರುಗಳನ್ನು ಈ ಶ್ಲೋಕದಲ್ಲಿ ಶ್ಲೋಕಾರ್ಧದಲ್ಲಿ ಚಿಂತನೆ ಮಾಡಿದ್ದಾರೆ ಮೃಡ ವಾಸ್ತವಾಗಿ ಮೃಡ ಅಂದರೆ ಸುಂದರ ಅಂತ ಅರ್ಥ ಮೃಡ ಅಂದರೆ ಸುಂದರವಾಗಿರತಕ್ಕಂಥವನು ಅಂತ ಸಮನ ಈಶ್ವರ ತುಂಬ ಸುಂದರವಾಗಿಯೇ ಇರತಕ್ಕಂಥ ಪುರುಷೋತ್ತಮ ಯಾರಿದ್ದರೂ ಸುಂದರವಾಗಿಯೇ ಇರ್ತಾರೆ ಅಂತ ಮುಗ್ದೇ ಹೋಯ್ತು ಮೃಡ ಅನ್ನೋದ್ರ ಅರ್ಥ ಪಶುಪತಿ ಇದು ಸ್ವಲ್ಪ ಹೇಳಬೇಕು ಪಾಶ ವಿಮೋಚಕ ಅನ್ನುವಾಗ ನಾವು ಮಾತಾಡಿದ್ವಿ ನಮಗೆ ಉಂಟಾಗತಕ್ಕಂತಹ ಸಂಸಾರದ ಬಂಧನಗಳನ್ನು ನಿವಾರಣೆ ಮಾಡತಕ್ಕಾತ ಆತ ಪಾಶವಿಮೋಚಕ ಪಶುಪತಿ ಈಗವಿರ್ತಕ್ಕಂಥ ಹೆಸರು ನಾವು ಮೂರು ಪದಗಳನ್ನು ಅರ್ಥ ಮಾಡ್ಕೋಬೇಕು ಒಂದು ಪಶು ಇನ್ನೊಂದು ಪಾಶ ಇನ್ನೊಂದು ಪತಿ ಪಶೂನಾಂ ಪತಿ ಅಂತ ಪಶುಗಳಿಗೆ ಯಾರು ಪತಿಯೋ ಆತ ಪಶುಪತಿ ಈ ಉದಾಹರಣೆಗೆ ಶ್ರೀಕೃಷ್ಣನನ್ನು ಆ ಅರ್ಥದಲ್ಲಿ ಪಶುಪತಿ ಅಂತ ಕರೀತಾರೆ ಗೋಕುಲದಲ್ಲಿ ವಾಸವಾಗಿರತಕ್ಕಂಥ ಗೋಪತಿಯಾತ ಅಂತ ಹಾಗೆ ಈಶ್ವರ ಬರೀ ಗೋಕುಲ ಅಲ್ಲಪ್ಪ ಪಶೂನಾಂ ಪತಿ ಇಡೀ ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ಜೀವಿಗಳಿಗೂ ಪತಿ ಯಾರಪ್ಪ ಅಂದರೆ ಆತ ಪಶುಪತಿ ಈ ಪಶುಪತಿಯ ಮಧ್ಯದಲ್ಲಿ ಪಾಶ ಅನ್ನುವುದಿದೆ ಹಸುವನ್ನು ಕೊರಳಿಗೆ ಕುಣಿಕೆ ಹಾಕಿ ಹಿಡ್ಕೊಂಡು ಓಡಾಡಿಸ್ತಾರೆ ಹಾಗೆ ಈಶ್ವರ ಕಂಥನ್ನ ಯಾವುದಾದರೂ ಜೀವಕ್ಕೆ ಈ ಪಾಶ ಸಾಕು ಯಾವುದಾದರೂ ಪಶುವಿಗೆ ಈ ಬಂಧನ ಸಾಕು ಯಾವುದಾದರೂ ಜೀವಕ್ಕೆ ಈ ಅಲೆದಾಟ ಸಾಕು ಅಂತ ಅನ್ನಿಸಿದರೆ ಅನ್ನಿಸಿದಾಗ ಆ ಜೀವ ಆ ಪಶು ಏನು ಮಾಡಬೇಕು ಈಶ್ವರನನ್ನು ಪ್ರಾರ್ಥನೆ ಮಾಡಬೇಕು ಅನನ್ಯ ಭಕ್ತಿಯಿಂದ ಹಸುವಿನ ಕೊರಳಿಗೆ ಸುತ್ತಿದ ಕುಣಿಕೆಯನ್ನು ಬಿಚ್ಚುವಂತೆ ಈಶ್ವರ ಆ ಒಂದು ಬಂಧನವನ್ನು ಬಿಡಿಸ್ತಾನೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮುಕ್ತೋರ್ಮುಕ್ಷೀಯ ಅಮಾಮೃತಾತ್ ಋಗ್ವೇದ ಋಷಿ ಇದನ್ನೇ ಹೇಳಿದ್ದು ತ್ರ್ಯಂಬಕಂ ಯಜಾಮಹೇ ಹೇ ಮುಕ್ಕಣ್ಣ ನಿನ್ನನ್ನು ನಾನು ಪೂಜೆ ಮಾಡ್ತಾ ಇದ್ದೇನಯ್ಯ ಸುಗಂಧಿಂ ಪುಷ್ಟಿವರ್ಧನಂ ನಿನ್ನ ಕೀರ್ತಿ ಎನ್ನತಕ್ಕಂಥದ್ದು ಎಲ್ಲೆಲ್ಲಿಯೂ ಪ್ರಸರಿಸಿದೆ ಉರ್ವಾರುಕಮಿವ ಬಂಧನಾತ್ ಸೌತೆಕಾಯೋ ಪಡವಲಕಾಯೋ ಎಂಥದ್ದೋ ಸೋರೆಕಾಯಿ ಇಂಥ ಕಾಯಿಗಳು ಆ ತೊಟ್ಟಿಗೆ ಅಂಟಿಕೊಂಡಿರುತ್ತೆ ಬೇರೆ ಕಾಯಿಗಳಾದರೆ ತೊಟ್ಟನ್ನು ಬಿಟ್ಟು ಬೀಳುತ್ತೆ ಆದರೆ ಸೋರೆಕಾಯಿ ತೊಟ್ಟು ಸಹಿತ ಬೀಳುತ್ತೆ ಇವಾಗ ಬದನೆಕಾಯಿ ತೊಟ್ಟು ಸಹಿತ ಬರುತ್ತೆ ತೊಟ್ಟನ್ನು ಬಿಡಲ್ಲ ಉರ್ವಾರುಕಂ ಇವ ಬಂಧನಾತ್ ನಾನು ಬದನೆಯ ಕಾಯಿ ತೊಟ್ಟಿಗೆ ಅಂಟಿಕೊಂಡಂತೆ ಈ ಸಂಸಾರಕ್ಕೆ ಅಂಟಿಕೊಂಡಿದ್ದೇನೆ
ನಿನ್ನ ಕರುಣೆ ಇದ್ದರೆ ಮುಕ್ತೋರ್ ಮುಕ್ಷಯ್ಯ ಮಾ ಅಮೃತ, ಇದರಿಂದ ಮುಕ್ತಿ ಮಾಡು, ಅಮೃತತ್ವದಿಂದ ಅಲ್ಲ ಅಂತ ಋಷಿ ಹೇಳ್ತಾನೆ. ಪಶುಪತಿ ಏನು ಮಾಡಬೇಕಾಗಿದೆ ಈಗ? ಭಕ್ತನ ಅಪೇಕ್ಷೆಯನ್ನು ಕೇಳಿ ಅವನಲ್ಲಿ ಶ್ರದ್ಧೆ ಇದ್ದು ಆಸಕ್ತಿ ಇದ್ದು ನಿಷ್ಠೆ ಇದ್ದರೆ ಆಗ ಸಂಸಾರ ಅನ್ನತಕ್ಕಂತಹ ತೊಗಟೆ ಆ ತೊಟ್ಟು ಅದನ್ನು ಬಿಡಿಸ್ತಾನೆ. ಆವಾಗ ಈತ ಅಮೃತನಾಗುತ್ತಾನೆ. ಆಗ ಈ ಜೀವಿ ಸ್ವತಂತ್ರವಾಗುತ್ತೆ. ಅದರ ನಿರೀಕ್ಷಣೆಯಲ್ಲಿ ಪಶುಪತಿ ಅಂತ ಇರತಕ್ಕಂಥದ್ದು. ಮೃಡ ಪಶುಪತಿ ದೇವ ಮಹಾದೇವ ವ್ಯಯ ಹರಿ ದೇವ ಮಹಾದೇವ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಪ್ರಶ್ನೆಯನ್ನು ಕುಲದೀಪ್ ಅವರು ಕೇಳ್ತಾ ಇದ್ದಾರೆ ಅಳಿಕೆ ವಿಟ್ಲದಿಂದ. ಅವರ ಪ್ರಶ್ನೆ ಹೀಗಿದೆ, ಮಹಾಭಾರತದಲ್ಲಿ ಬರುವಂತಹ ಪಾತ್ರ ಏಕಲವ್ಯನದು ಗುರುದಕ್ಷಿಣೆಗೆ ಅತ್ಯುತ್ತಮ ಉದಾಹರಣೆಗೆ ಮಾನ್ಯವಾಗಿದೆ. ತನ್ನ ಕೈಯ ಹೆಬ್ಬರಳನ್ನು ಗುರು ದ್ರೋಣರ ಅಪೇಕ್ಷೆಯಂತೆ ತುಂಡರಿಸಿ ಗುರುಗಳಿಗೆ ಅರ್ಪಿಸಿದ ಕುಮಾರ ಏಕಲವ್ಯನ ಕಥೆ ಮುಂದೆ ಮಹಾಭಾರತದಲ್ಲಿ ಏನು ಎತ್ತ ಎಂಬುದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ತಿಳಿಸ್ತೀರಾ? ಆ ಏಕಲವ್ಯ ಒಬ್ಬ ಪೆದ್ದ ನನ್ನ ಅರ್ಥದಲ್ಲಿ ಅಂತ, ಆದರೆ ನನಗನ್ಸೋದು ಆ ಸಂದರ್ಭ ಬಂದಾಗೆಲ್ಲ ದ್ರೋಣರಷ್ಟು ಅಯೋಗ್ಯ ಗುರುಗಳಿಲ್ಲ. ಅಲ್ಲ, ಏಕಲವ್ಯ ದ್ರೋಣಾಚಾರ್ಯರ ಹತ್ರ ಪಾಠ ಕಲಿಬೇಕು ಅಂತ ಬಂದಾಗ ದ್ರೋಣಾಚಾರ್ಯ ಹೇಳ್ಕೊಡಲ್ಲ ಅಂದರು. ಇವ್ರು ಏನು ಅಧಿಕಾರ ಇದೆ ಆಮೇಲೆ ಏಕಲವ್ಯನ ಹತ್ರಕ್ಕೆ ಹೋಗಿ ಕೇಳೋದಕ್ಕೆ? ಏಕಲವ್ಯ ಪಾಪ ದ್ರೋಣಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿ ಅವರ ಹತ್ರ ಏನೂ ಕಲಿಯದೆ ಅವರು ಅರ್ಜುನನಿಗೆ ಬೇರೆಯವರಿಗೆ ಹೇಳಿಕೊಡುತ್ತಿದ್ದುದನ್ನು ಕಂಡು ಅದನ್ನು ಇವನು ಅಭ್ಯಾಸ ಮಾಡ್ದ. ಎಷ್ಟು ತೀವ್ರವಾಗಿ ಅಭ್ಯಾಸ ಮಾಡ್ದ? ಅರ್ಜುನಿಗಿನ್ನ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟು. ಆ ಅರ್ಜುನ ಇವನು ಮುಂದೆ ಸೋತೋದ ಒಂದು ಅರ್ಥದಲ್ಲಿ. ಅದಕ್ಕೆ ಹೋಗಿ ದ್ರೋಣಾಚಾರ್ಯರಿಗೆ ಹೇಳಿದೆ, ಏನು ಸ್ವಾಮಿ ನೀವು ನನ್ನನ್ನು ತ್ರಿಲೋಕದ ಗಂಡು ಅಂತ ಮಾಡಿದ್ದೀರಲ್ಲ, ಇನ್ನೊಬ್ಬನಿದ್ದಾನೆ. ಆ ದ್ರೋಣಾಚಾರ್ಯ ಏನು ಮಾಡಬೇಕಾಗಿತ್ತು? ಅವನಿಗಿನ್ನ ಚೆನ್ನಾಗಿ ಇವನು ತಯಾರು ಮಾಡಬೇಕಾಗಿತ್ತು, ಅರ್ಜುನಿಗೆ ವಿಶೇಷವಾದ ಶಿಕ್ಷಣ ಕೊಡಬೇಕಾಗಿತ್ತು. ತಾನು ವಿದ್ಯಾಭ್ಯಾಸ ಮಾಡದ ವ್ಯಕ್ತಿ ಹಾಗೆ ಕಲಿಬೇಕಾಗಿದ್ದರೆ, ತಾನೇ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ, ತಾನೇ ಪಾಠ ಹೇಳ್ತಾ ಇರತಕ್ಕಂಥ ಅರ್ಜುನ ಕಲಿತಾ ಇಲ್ಲ ಅಂದಮೇಲೆ ಅರ್ಜುನಲ್ಲಿ ಏನೋ ದೋಷ ಇದೆ ತಾನೆ? ಆ ದೋಷವನ್ನು ತಾನೇ ದ್ರೋಣಾಚಾರ್ಯ ತಿದ್ದಬೇಕಾಗಿದ್ದಿತ್ತು. ಇವರೇನು ಮಾಡಿದರು? ನಾನು ಮಾತು ಕೊಟ್ಟಿದ್ದೀನಲ್ಲ, ಆ ಏಕಲವ್ಯನ ಹತ್ರಕ್ಕೆ ಹೋಗಿ ಗುರುದಕ್ಷಿಣೆ ಕೇಳ್ತೀನಿ. ಯಾವ ಮುಖ ಇಟ್ಕೊಂಡು ಹೋಗ್ತಿರ್ರಿ ನೀವು ಗುರುದಕ್ಷಿಣೆ ಕೇಳಲಿಕ್ಕೆ? ಏನು ಪಾಠ ಹೇಳ್ಕೊಟ್ಟಿದ್ದೀರಿ ನೀವು? ಹೋಗಿ ಕೇಳಿದಿರಾ ಬಲಗೈ ಹೆಬ್ಬೆರಳು ಕೊಡು ಅಂದ್ಬಿಟ್ರು. ಅಂದರೆ ಬಾಣಪ್ರಯೋಗ ಮಾಡಬೇಕಾದ್ರೆ ಹೆಬ್ಬೆಟ್ಟು ಬಹಳ ಪ್ರಧಾನವಾದದ್ದು, ಅದನ್ನೇ ಕೊಡು ಅಂತಂದರು. ಪಾಪ ಅವನು ಏಕಲವ್ಯ ಎಷ್ಟು ದೊಡ್ಡ ವ್ಯಕ್ತಿ, ಆತನ ವ್ಯಕ್ತಿತ್ವದ ಮುಂದೆ ದ್ರೋಣಾಚಾರ್ಯ ಚಿಕ್ಕವರಾಗ್ಬಿಡ್ತಾರೆ. ಬಲಗೈ ಕಥಸ್ ಕೊಟ್ಟೇ ಬಿಟ್ಬಿಟ್ಟ. ಅಯ್ಯೋಯ್ಯಪ್ಪ, ನನಗೆ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನ ಗುರುಭಕ್ತಿಯನ್ನು. ಇದು ಗುರುದಕ್ಷಿಣೆ ಕೊಟ್ಟಿದ್ದು ಬಹಳ ದೊಡ್ಡದು ಅಂತ ನೀವು ಹೇಳ್ತಾ ಇದ್ದೀರಿ ಸ್ವಾಮಿ, ನಾನು ಅದು ದೊಡ್ಡ ಗುರುದಕ್ಷಿಣೆ ಅಂತನಲ್ಲ, ಅದು ಅಯೋಗ್ಯ ಗುರುದಕ್ಷಿಣೆ ಇದು. ಪಾಪ ಏಕಲವ್ಯನ ಬಗ್ಗೆ ಇನ್ನೇನು ಆಮೇಲೆ? ನಾನು ಯೋಚನೆ ಮಾಡತಕ್ಕದ್ದು, ತನ್ನ ಮೂರು ಲೋಕದ ಪತಿತ್ವಕ್ಕೆ ಧಕ್ಕೆಯಾಗ್ತಾ ಇದ್ದಾಗ ಏಕಲವ್ಯ ಇಷ್ಟು ದೊಡ್ಡ ತ್ಯಾಗವನ್ನು ಮಾಡಿಬಿಟ್ಟನಲ್ಲ, ಸಾಯುವ ತನಕ ಅರ್ಜುನ ಅವನಿಗೆ ಋಣಿಯಾಗಿರಬೇಕಾ? ಹಾಗೆ ಅವನ್ನು ಕರ್ಕೊಂಡು ಬಂದು ಅವನ್ನು ಪೋಷಣೆ ಮಾಡಬೇಕಾ? ಕನಿಷ್ಠ ದ್ರೋಣಾಚಾರ್ಯ ಯಾರಿಗೋಸ್ಕರ ಅವನನ್ನು ಅಂಗಭಂಗಿತನನ್ನಾಗಿ ಮಾಡಿದ್ರು, ಅವರಾದರೂ ಅವನು ಕರ್ಕೊಂಡು ಬರಬೇಕಾ? ಕರ್ಕೊಂಡು ಬಂದು ಪಾಂಡವರ ಜೊತೆಗೆ ಸೇರಿಸಬೇಕಾ? ಏನೂ ಇಲ್ಲ, ಅವ್ರ ಪಡೆಯವರು ಹೋದರು. ಪಾಪ ಇವನು ಎಡಗೈನಲ್ಲಿ ಕಲಿಯೋಕೆ ಶುರು ಮಾಡ್ದ, ಹೆಬ್ಬೆರಳು ಇಲ್ಲದೆ ಹಾಗೋ ಹೇಗೋ ಏನೋ ಮಾಡೋದೋ, ಆ ಬಾಣ ಹೀಗೆ ಬಿಡೋದೋ ಏನೋ ಮಾಡ್ದ. ಆಮೇಲೆ ಮಾತಾಡ್ತಾರೆ ಸಂಪ್ರದಾಯವಾದಿಗಳು, ಅವನು ಸಾಕು, ಯಾವುದಾದ್ರು ಮೊಲಾನೋ ಜಿಂಕೆನೋ ಹೊಡೆದ್ರೆ ಸಾಕು ಅವನಿಗೆ, ಯುದ್ಧ ಯಾಕೆ ಬೇಕು? ಯಾರಿಗೆ ಬೇಕಾದ್ರೆ ಎಲ್ರಿಗೂ ಬೇಕಿಲ್ಲ, ಯುದ್ಧ ಯಾರಿಗೆ ಬೇಕಾಗಿದೆ? ನಿಮಗೆ ಅರ್ಜುನನಿಗೆ ಬೇಕು ಅಂದರೆ ಏಕಲವ್ಯನಿಗೂ ಬೇಕು. ಕೊನೆಗೆ ಹೀಗೆಲ್ಲ ವಾದ ಮಾಡಿದವರು ಏನು ಮಾಡ್ತಾರೆ? ಯುದ್ಧ ಘೋಷಣೆಯಾದಾಗ ಏಕಲವ್ಯನನ್ನು ಕೌರವ ಕಡೆ ಸೇರಿಸ್ಬಿಡ್ತಾರೆ. ಯಾಕೆಂದರೆ ಗುರುಗಳಿದಾರಲ್ಲ ದ್ರೋಣಾಚಾರ್ಯರು, ಇದು ನ್ಯಾಯವೇ ಎಲ್ಲಾದ್ರೂ. ಅಲ್ಲಿ ಯಾವುದಾದ್ರದಲ್ಲೇನೋ ಉಪಾಧ್ಯಾಯರ ಕುಲಕ್ಕೆ ಕಳಂಕವನ್ನು ತಂದಂಥ ದ್ರೋಣಾಚಾರ್ಯರು ಎಷ್ಟು ಹೀಗೆಲ್ಲ ಹೇಳಿದರೆ ಸಂಪ್ರದಾಯವಾಗಿ ಬಹಳ ಸಿಟ್ಟು ಬಂದುಬಿಡುತ್ತೆ. ನನ್ನ ಎರಡು ಮೂರು ಸಲ ಅವರೆಲ್ಲ ಘಾತಿಸಿದ್ದಾರೆ. ಅವ್ರು ಹೇಳ್ತಾರೆ, ಏನು ನಿಮ್ಗೆ ಅರ್ಥನೇ ಆಗಲ್ವಲ್ಲ ದ್ರೋಣಾಚಾರ್ಯರ ಬೆಲೆ, ಏನಪ್ಪ ಇದೆ ಬೆಲೆ ಅಂತೀನಿ. ಅದಕ್ಕೆ ಅವರೇನು ಹೇಳ್ತಾರೆ? ಏಕಲವ್ಯ ಮುಂದೆ ಕೌರವ್ರ ಜೊತೆಗೆ ಸೇರಿಕೊಂಡಲ್ಲ, ಅಕಸ್ಮಾತ್ ಅವನು ಕೌರವ್ರ ಜೊತೆಗೆ ಇದ್ದು ಅವನಿಗೆ ಅಷ್ಟು ಶಕ್ತಿ ಇದ್ರೆ ಇವನ್ನೆಲ್ಲ ಸಾಯಿಸಿಬಿಡ್ತಾ ಇದ್ದ. ಅರೆ ದ್ರೋಣಾಚಾರ್ಯ ಸೇರಿಕೊಂಡ್ರಲ್ಲಯ್ಯ, ಅವನು ಶಕ್ತಿ ಇದ್ರೆ ಮಾಡಲೇ ಬಿಡಿ, ಅಥವಾ ಅರ್ಜುನನ್ನು ತಯಾರು ಮಾಡಿ. ಅದ್ರ ಬದಲು ಏಕಲವ್ಯನನ್ನು ಅಂಗಭಂಗಿತನನ್ನಾಗಿ ಮಾಡಿದ್ದು ದ್ರೋಣಾಚಾರ್ಯದು ಮಹಾ 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 ಅಪರಾಧ. ಅದಕ್ಕೆ ಯಾವುದೇ ವಿಧವಾದಂಥ ಕ್ಷಮೆ ಇಲ್ಲ. ಆತ ಈಗಾಗಲೇ ಹೇಳಿದ ಹಾಗೆ
ಮುಂದೆ ಪಾಪ ಸಣ್ಣ ಪುಟ್ಟ ಬಿಲ್ಗಾರ ಆಗ್ತಾನೆ, ತನ್ನ ಹೆಬ್ಬೆರಳನ್ನು ಕಳ್ಕೊಂಡು ಹಾಗೇ ಬೆಳೀತಾನೆ, ಖಗ ಮೃಗಗಳನ್ನು ಬೇಟೆಯಾಡ್ತಾನೆ, ತಿಂತಾನೆ, ಇರ್ತಾನೆ, ಕೊನೆಗೆ ಕೌರವನ ಸೈನ್ಯದಲ್ಲಿ ಸೇರಿಕೊಳ್ತಾನೆ, ಸಾಯ್ತಾನೆ ಅಷ್ಟೇ. ಈ ಪ್ರಶ್ನೆ ಹಿಂದಿನ ಸಂಚಿಕೆಯಿಂದ ಮುನ್ನರ್ಕೊಂಡು ಬರ್ತಾ ಇದೆ. ಶಂಕರ್ ಅವ್ರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನು. ಈ ಪ್ರಶ್ನೆ ಶಂಕರ್ ಅವ್ರು ಕೇಳ್ತಾ ಇರುವಂಥದ್ದು ಅರ್ಜುನನ ಹೆಸರುಗಳ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಫಲ್ಗುಣ ಮತ್ತು ಪಾರ್ಥ ಎನ್ನುವಂತಹ ಹೆಸರುಗಳ ಅರ್ಥವನ್ನು ಕೇಳಿದ್ವಿ. ಇಂದಿನ ಸಂಚಿಕೆಯಲ್ಲಿ ಕಿರೀಟಿ ಎನ್ನುವಂತಹ ಪದದ ಅರ್ಥವನ್ನು ಹೇಳ್ತೀನಿ ಅಂತ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ. ಇಂದ್ರ ಇದ್ದಾನಲ್ಲ, ಅವನು ದ್ರೋಣಾಚಾರ್ಯ ಇದ್ದಾಗ ಇಷ್ಟೊತ್ತು ಮಾತಾಡ್ತಾನೆ. ಇಂದ್ರ ಬಹಳ ದೊಡ್ಡ ಸಮಯ ಸಾಧಕ, ಏನೋ ಅವನು ಹುದ್ದೆ ಇದೆ, ದೇವನ ಬೆಲೆ ಬೇಕಷ್ಟು ಸಲ ಕಾರಣ ಕೊಟ್ಟಿದ್ದೇನೆ, ಈಗಲೂ ಅದನ್ನು ಹೇಳ್ತೀನಿ. ಅರ್ಜುನ ಮಗ ತಾನೆ, ಇದೇ ಮಗನಾದಂತಹ ಅರ್ಜುನ ಕಾಂಡವ ವನವನ್ನು ದಹನ ಮಾಡಲಿಕ್ಕೆ ಹೊರಟಾಗ ಮಗನ ವಿರುದ್ಧ ಯುದ್ಧಕ್ಕೆ ನಿಂತ ಇಂದ್ರ. ಅಗ್ನಿ ಕಾಂಡವ ವನವನ್ನು ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳಿ ಅರ್ಜುನ ಮತ್ತು ಕೃಷ್ಣನಿಂದ ರಕ್ಷಣೆಯನ್ನು ತಗೊಂಡು ಸುಡಲಿಕ್ಕೆ ಶುರು ಮಾಡಿದಾಗ ಇಂದ್ರ ತನ್ನ ಮಗನ ವಿರುದ್ಧವೇ ಯುದ್ಧವನ್ನು ಮಾಡಿ ಮೇಘಗಳಿಗೆ ಅನುಮತಿಯನ್ನು ಕೊಟ್ಟ. ಎಲ್ಲ ಮಳೆ ಹೊಯ್ರಿ ಇದ್ದಂತ ಇರಲಿ, ದೊಡ್ಡ ಕಥೆ, ಅದನ್ನು ಹೇಳೋಕೆ ಹೋಗ್ತಾ ಇಲ್ಲ. ಈಗ ಅವನು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಿವಾತ ಕವಚರು ಅಂತ ದೊಡ್ಡ ರಾಕ್ಷಸರು, ಅವ್ರನ್ನ ಎದುರಿಸುವ ಶಕ್ತಿ ಇಂದ್ರನಿಗೆ ಇಲ್ಲ. ಈಗ ಮರ್ಯಾದೆಗೆಟ್ಟು ಲಜ್ಜೆಗೆಟ್ಟು ಅರ್ಜುನ ಸಹಾಯ ತಗೊಳ್ತೀನಿ. ಯಾವ ಅರ್ಜುನನನ್ನು ವಿರೋಧಿಸಿದ್ದನೋ, ಯಾವ ಅರ್ಜುನನಿಗೆ ಆತನು ಒಪ್ಪಿಕೊಂಡಿದ್ದಂಥ ಕೆಲಸ ಮಾಡಲಿಕ್ಕೆ ಅಡ್ಡಿ ಮಾಡಿದನೋ ಆ ಇಂದ್ರ ಅರ್ಜುನ ಸಹಾಯ ತಗೊಂಡ್ರೆ ಹೇಗೆ? ಅದಕ್ಕೆ ಹೇಳಿದ್ದು ಸಮಯ ಸಾಧಕ ಇಂದ್ರ ಅಂತಂತ. ಅಂತ ಯೋಚನೆ ಮಾಡಿ ಮಾತಲಿಯನ್ನು ಕಳಿಸ್ತಾನೆ. ಅರ್ಜುನ ಏನು ಮಾಡ್ತಾ ಇದ್ದಾನೆ? ಪಾಶುಪತಾಸ್ತ್ರ ಸಂಗ್ರಹಕ್ಕೋಸ್ಕರ ಬಂದಿದ್ದಾನೆ, ಈಶ್ವರನನ್ನು ಮೆಚ್ಚಿಸಿದ್ದಾನೆ, ಪಾಶುಪತಾಸ್ತ್ರವನ್ನು ಗ್ರಹಿಸಿದ್ದಾನೆ. ಆತನ ಪತ್ನಿ ಅಂಬಿಕೆ, ಆಕೆಯು ಅಂಜಲಿಕಾಸ್ತ್ರವನ್ನು ಕೊಟ್ಟಿದ್ದಾಳೆ. ಎರಡೂ ಅಸ್ತ್ರಗಳಿಂದ ಮಹಾಸಂತುಷ್ಟನಾಗಿದ್ದಾನೆ ಅರ್ಜುನ. ಆಗ ಮಾತಲಿ ಬಂದು ಹೇಳಿದ, ಅಪ್ಪ ನಿಮ್ಮಪ್ಪ ಇಲ್ಲಿ ತನಕ ಎಲ್ಲಿ ಹೋಗಿತ್ತೋ ಅಪ್ಪ ಗೊತ್ತಿಲ್ಲ, ದೇವೇಂದ್ರ ಹೇಳಿ ಕಳಿಸಿದ್ದಾನೆ, ದಯವಿಟ್ಟು ಬಾ, ಅಮರಾವತಿಗೆ ಬಾ. ಯಾಕಪ್ಪ ಬರಬೇಕು ಅಂದ, ಸ್ವಲ್ಪ ಕೆಲಸ ಇದೆ ನಿಮಗೆ. ಅಲ್ಲಿಗೆ ಹೋದ, ವಿಷಯ ಗೊತ್ತಾಯಿತು, ನಿವಾತ ಕವಚರನ್ನು ಸಾಯಿಸಬೇಕು ಅಂತ. ಅರ್ಜುನ ಏಕಾಂಗಿಯಾಗಿ ನಿವಾತ ಕವಚರನ್ನು ಸಾಯಿಸ, ಅಂದರೆ ಇಂದ್ರನ ಕೈಲಿ ಆಗದಂತಹ ನಿವಾತ ಕವಚರನ್ನು ಅರ್ಜುನ ಸಂಹಾರ ಮಾಡಿದ. ಸಿಕ್ಕಿ ಇಂದ್ರನಿಗೆ ಮಹಾ ಸಂತೋಷ ಆಗ್ತಿತ್ತು. ಏ ಬಾಬಾ 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 ಅಂತ ತನ್ನ ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಬಿಟ್ಟ. ಪಕ್ಕದಲ್ಲಿ ಕೂಡಿಸ್ಕೊಂಡು ನಿನಗೆ ಹೊಸದಾದ ಹೆಸರು ಬರುವಂತೆ ನಾನು ನನ್ನ ಕಿರೀಟವಂತೆಗೆ ನಿನ್ನ ತಲೆ ಮೇಲೆ ಇಡ್ತೀನಿ. ಅಂದಿನಿಂದ ಕಿರೀಟಿ ಎನ್ನತಕ್ಕಂಥದ್ದು ಅರ್ಜುನನಿಗೆ ಬಂತು. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ, ಇನ್ನೊಂದು ಹೆಸರು ಮುಗಿಸ್ಬಿಡೋಣ, ಜಾಸ್ತಿ ಕಥೆ ಇಲ್ಲ ಅದಕ್ಕೆ. ಶ್ವೇತವಾಹನ, ಅಗ್ನಿ ಕಾಂಡವನ ದಾನ ಮಾಡುವ ಸಂದರ್ಭದಲ್ಲಿ ಒಂದು 200 ವಸ್ತುಗಳನ್ನು ಕೊಟ್ಟ, ಒಂದು ಗಾಂಡೀವವನ್ನು ಕೊಟ್ಟ, ಗಾಂಡೀವ ಹಾಗೂ ಅಕ್ಷಯ ತೂಣೀರಗಳನ್ನು ಕೊಟ್ಟ, ದೇವದತ್ತ ಅನ್ನತಕ್ಕಂಥ ಶಂಖವನ್ನು ಕೊಟ್ಟ, ಅದರ ಜೊತೆ ಹಾರ ತೆಳ್ಳಗಿತ್ತು. ಆದ್ದರಿಂದ ನಾಲ್ಕೂ ಬಿಳಿಯದಾದ ದೈವಾಂಶ ಸಂಭೂತವಾದ ಕುದುರೆಗಳನ್ನು ಹೊಂದಿರತಕ್ಕಂಥ ರಥದ ಯಜಮಾನ ಅರ್ಜುನ. ಆದ್ದರಿಂದ ಶ್ವೇತವಾಹನ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ. ಮುಗಿತ ಎಲ್ಲ ಇದೆ. ಭೀಭತ್ಸಹ ಪ್ರಿಯವಹ ಕೃಷ್ಣ ಸವ್ಯಸಾಚಿ ಧನಂಜಯ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ಪ್ರಶ್ನೆ ಸೂರ್ಯಪ್ರಕಾಶ ಎನ್ ಅವ್ರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ದಯವಿಟ್ಟು ನನ್ನ ಈ ಕೆಳಗಿನ ಸಂದೇಹವನ್ನು ಪರಿಹರಿಸಿ ಅಂತ ಹೇಳ್ತಾ ಅವರು. ಸಾಮಾನ್ಯವಾಗಿ ಮಠಾಧೀಶರು ಸಮುದ್ರವನ್ನು ದಾಟಬಾರದು ಅಂತ ಹೇಳ್ತಾರೆ, ಇದು ಏತಕ್ಕೆ? ಇದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಇದೆಯಾ, ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಕಾಲದಲ್ಲಿ ಬಹಳ ಚರ್ಚೆಗೆ ಗುರಿಯಾಗಿದ್ದಂಥ ವಿಷಯ. ಪುತ್ತಿಗೆ ಮಠದ ಸ್ವಾಮಿಗಳು ಸಮುದ್ರೋಲ್ಲಂಘನ ಮಾಡಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ವಿಷ್ಣು ತತ್ವವನ್ನು ಪ್ರಚಾರ ಮಾಡಿ ಬಂದಾಗ ಉಡುಪಿಯ ಅಷ್ಟ ಮಠಗಳ ಮಠಾಧೀಶರೇ
ಇವರು ಪರ ವಿರೋಧ ಎಲ್ಲ ಚರ್ಚೆ ಮಾಡಿದ್ರು ಒಂದಷ್ಟು ಕಾಲ. ಅದಷ್ಟು ದೊಡ್ಡ ವಿಷಯವೇ. ಒಬ್ಬ ಯತಿ ಸಮುದ್ರವನ್ನು ಉಲ್ಲಂಘನೆ ಮಾಡತಕ್ಕದ್ದು ದಾಟತಕ್ಕಂಥದ್ದು ಸರಿಯೇ ಅಥವಾ ತಪ್ಪೇ, ಅದರ ಬಗ್ಗೆ ಚರ್ಚೆ ಅವಶ್ಯವೇ ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾದ ಅಂಶ. ನನಗೆ ನನ್ನ ಮಿತಿಯಾದ ಅಧ್ಯಯನದಲ್ಲಿ ಸನ್ಯಾಸಿಯಾಗಿರತಕ್ಕ ವ್ಯಕ್ತಿ ಅಲ್ಲ, ವಿಶೇಷವಾಗಿ ಮಠಪತಿ ಸಮುದ್ರವನ್ನು ಉಲ್ಲಂಘನೆ ಮಾಡಬಾರದು. ಯಾಕೆ ಮಾಡಬಾರದು ಅಂದರೆ, ಮಠಪತಿಗಳಿಗೆ ಕೆಲವು ಕರ್ತವ್ಯಗಳಿರುತ್ತೆ. ಅವರು ಬಿಡಿ ಸನ್ಯಾಸಿಯಲ್ಲ, ಮಠದ ಯಾಜಮಾನ್ಯ ಇರುತ್ತೆ. ಹಾಗೂ ಅವರಿಗೆ ದಿನಂಪ್ರತಿ ಯಾವ ಯಾವ ಕರ್ತವ್ಯಗಳನ್ನು ಮಾಡಬೇಕು ಅನ್ನುವುದಕ್ಕೆ ಒಂದು ಪಟ್ಟಿ ಕೊಟ್ಟಿರ್ತಾರೆ. ಮಠಾಧಿಪತಿ ದಿನ ಬೆಳಗಾದರೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಇರ್ತದೆ. ಇದರಿಗೆ ಎಷ್ಟು ಹೊತ್ತಿಗೆ ಹೇಳಬೇಕು, ಯಾವಾಗ ಸ್ನಾನ ಮಾಡಬೇಕು, ಯಾವಾಗ ದೇವ್ರ ಪೂಜೆ ಮಾಡಬೇಕು, ಯಾವಾಗ ಆಹಾರ ತಗೋಬೇಕು, ಯಾವಾಗ ಶಿಷ್ಯವರ್ಗವನ್ನು ನೋಡಬೇಕು ಇತ್ಯಾದಿ ಇರುತ್ತೆ. ನೀವು ಸಮುದ್ರೋಲ್ಲಂಘನ ಮಾಡ್ತೀನಿ ಅಂತ ವಿಮಾನವನ್ನು ಹತ್ತಿದರೆ ಅದರಲ್ಲೂ ಅಮೆರಿಕಕ್ಕೆ ಒಂದು 24 ಗಂಟೆ ಬೇಕು. ಎಲ್ಲಿ ಸ್ನಾನ ಮಾಡ್ತೀರಿ ನೀವು? ಬರೀ ಸ್ನಾನ ಮಾಡುವುದಷ್ಟೇ ಅಲ್ಲ, ನಿಮಗಾಗಿ ಆಚಾರ್ಯ ಪರಂಪರೆಯಿಂದ ಬಂದಿರತಕ್ಕಂತಹ ಒಂದಷ್ಟು ವಿಗ್ರಹಗಳಿರುತ್ತೆ, ಆ ವಿಗ್ರಹಗಳಿಗೇ ಅಭಿಷೇಕ ಪೂಜೆ ಎಲ್ಲ ಮಾಡಬೇಕು. ಅಷ್ಟೇ ಅಲ್ಲ, ಅದಕ್ಕೆ ಮಡಿಯಲ್ಲಿ ನೈವೇದ್ಯವನ್ನು ಮಾಡಬೇಕು. ಇದೆಲ್ಲ ಮಾಡುವುದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕಲ್ಲ. ಅದು ನಲ್ಲಿಯ ನೀರಿನಲ್ಲಿ ಸ್ನಾನ ಮಾಡೋ ಹಾಗಿಲ್ಲ, ಬಾವಿಯ ನೀರಿನಲ್ಲಿ ಸ್ನಾನ ಮಾಡಬೇಕು. ಯತಿ ಬಿಡಿ ಸನ್ಯಾಸಿ ಹೋಗಬಹುದೋ ಅನ್ನ ಇನ್ನೂ ಹೆಚ್ಚು ಅಧ್ಯಯನ ಮಾಡಬೇಕು. ಆದರೆ ಅವರು ಕೇಳ್ತಾ ಇರೋ ಪ್ರಶ್ನೆ ಮಠಪತಿ, ಮಠಪತಿಯಾದವನಿಗೆ ಇಂತಹ ಮಿತಿಗಳು ಇರೋದರಿಂದ ಅವರು ಈಗ ಉದಾಹರಣೆ ಚಾತುರ್ಮಾಸ್ಯ ನಡೀತಾ ಇದೆ. ಚಾತುರ್ಮಾಸ್ಯಕ್ಕೆ ಕುಳಿತಂತಹ ವ್ಯಕ್ತಿ ಕೆಲವು ನಿಯಮಗಳಿದೆ. ಏನಂತ, ಯಾವ ಊರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ದಾರೋ ಆ ಊರಿನ ಎಲ್ಲೆಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಈ ಪೇಜಾವರ ಸ್ವಾಮಿ ಉಡುಪಿಯಲ್ಲಿ ಕೂತಿದ್ದಾರೆ, ಅವರು ಇದ್ದಕ್ಕಿದ್ದಾಗೆ ಬೆಂಗಳೂರು ಬರೋ ಹಾಗಿಲ್ಲ. ಏನೇ ಬಲವಂತ ಇದ್ದರೂ, ಎಷ್ಟೇ ಆಕರ್ಷಣೆ ಇದ್ದು, ಯಾವುದೇ ದೊಡ್ಡ ಮನುಷ್ಯರಿದ್ದರೂ ಅವರಲ್ಲಿಂದ ದೆಹಲಿಗೆ ಹೋಗೋ ಹಾಗಿಲ್ಲ, ಏನಿದ್ರೂ ಉಡುಪಿಯಲ್ಲೇ ಇರಬೇಕು. ಹರಿಹರಪುರ ಮಠದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ದಾರೆ, ಅವರು ಬೆಂಗಳೂರು ಬಿಟ್ಟು ಹೋಗೋ ಹಾಗಿಲ್ಲ. ಅಂದರೆ ಅದು ನಿಯಮ. ಈಗ ಮಠಪತಿಯೇ ಕೆಲವು ನಿಯಮಗಳಿದೆ, ಆ ನಿಯಮಗಳ ಪ್ರಕಾರ ನೀವು ಸಮುದ್ರ ದಾಟ್ಬಿಡ್ತೀನಿ ರೀ ಅಂದರೆ ಹೇಗೆ ಮಾಡಲಿಕ್ಕಾಗತ್ತೆ? 24 ಗಂಟೆ ಪ್ರತಿ ದಿವಸವೂ ಪೂಜೆ ಉಂಟಾ, ಪ್ರತಿ ದಿವಸವೂ ಸ್ನಾನ ಉಂಟಾ, ಪ್ರತಿ ದಿವಸವೂ ನೈವೇದ್ಯ ಕೊಡಬೇಕಾ? ಇದನ್ನು ವಿಮಾನದಲ್ಲಿ ಎಲ್ಲಿ ಕೊಡ್ತೀರಿ? ಅದು ಕಾರಣ ನನ್ನ ದೃಷ್ಟಿಯಲ್ಲಿ ಮಠಪತಿಯೊಬ್ಬರು, ನೀವು ಉದಾರವಾಗಿ ನೋಡೋದು ಬೇರೆ. ಅಯ್ಯೋ ಹೋಗಲಿ ಬಿಡಿ, ಹೋಗಲಿ ಬಿಡಿ ಅಲ್ಲ ಸ್ವಾಮಿ, ಮಠಪತಿಯಿಂದ ಯಾಕೆ ನಮಸ್ಕಾರ ಮಾಡ್ತೀವಿ ಅವರಿಗೆ? ಮಠಪತಿಗಳಿಗೆ ಅವ್ರ ಶಿಷ್ಯರೆಲ್ಲ ಕಾಲಿಗೆ ಬೀಳ್ತಾರಲ್ಲ, ಯಾಕೆ ಬೀಳ್ತಾರೆ ಅಂದರೆ ಅವರು ನಮಗಿನ್ನ ದೊಡ್ಡವರು, 4ನೇ ಆಶ್ರಮದಲ್ಲಿದ್ದಾರೆ, ನಮಗೆ ಮಾಡಲು ಸಾಧ್ಯವಿಲ್ಲದೇ ಇದ್ದಂತಹ ಕಠಿಣವಾದ ಸನ್ಯಾಸ ಅದು, ಭಾಳ ಕಠಿಣವಾಗೇ ಇರಬೇಕು. ಜರ್ತಾರಿ ಜುಬ್ಬ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಒರಟಾಗಿರತಕ್ಕಂತಹ ಬಟ್ಟೆಯನ್ನೇ ಹಾಕಬೇಕು. ನಾನು ಬಹಳ ಸ್ವಾಮಿಗಳು ನೋಡಿದ್ದೀನಿ, ಜರ್ತಾರಿ ಜುಬ್ಬ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ವಾ ಹೊಳಿತಾ ಇರುತ್ತೆ, ಅಯ್ಯೋ ಸ್ವಾಮಿ ಅಂತೀನಿ ನಾನು. ಈಗ ನಾನು ಹಾಕೊಂಡೋಗಿ ಸರ ಎಲ್ಲ ಹಾಕೊಂಡ್ಬಿಡ್ತಾರೆ, ಅವ್ರು ಹೇಗೆ ಹಾಕೋಬೇಕು, ಯಾಕೆ ಹಾಕೋಬೇಕು ಅವರೆಲ್ಲನೂ ಸನ್ಯಾಸಿಗಳು. ಸನ್ಯಾಸಿಗಳಿಗೆ ಏನೇನೋ ನಿಯಮಗಳಿದೆ, ಮಠಪತಿಯಾಗಿರತಕ್ಕ ಹಾಗೆಲ್ಲ ನಿಯಮಗಳನ್ನು ಭಂಗ ಮಾಡೋ ಹಾಗಿಲ್ಲ. ಒಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೀನಿ, ಕಾಲ ಇದೆಯಾ? ವಿವೇಕಾನಂದರು ಮೈಸೂರಿನ ಮಹಾರಾಜರನ್ನು ನೋಡಲಿಕ್ಕೆ ಹೋಗಿದ್ದಾರೆ. ಮೈಸೂರು ಮಹಾರಾಜರು ಸಂಜೆ ಆಯಿತು, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ವಿವೇಕಾನಂದ ಸ್ವಾಮಿಗಳು ಹೇಳಿದರು, ಮಹಾರಾಜರೇ ಸಂಜೆ ಆಗಿ ಹೋಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ನಾನು ಉಳಿಯಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ. ಅವರು ಹೇಳಿದರು, ಅರೇ ನಮ್ಮ ಅರಮನೆಯಲ್ಲೇ ಒಂದು ಒಳ್ಳೆಯಾಗಿರತಕ್ಕಂಥ ಪವಿತ್ರವಾದ ಜಾಗ, ದೇವ್ರ ಮನೆಯಲ್ಲಿ ಇದ್ಬಿಡಿ. ಅದಕ್ಕೆ ವಿವೇಕಾನಂದ ಹೇಳಿದರು, ಹಾಗೆಲ್ಲ ಸನ್ಯಾಸಿ ಮನೆಯಲ್ಲಿರೋ ಹಾಗೆ ನೀಮ ಅದು ರಾಜರ ಅರಮನೆಯಲ್ಲಿ ಇರುವಂತಿಲ್ಲ. ಅದಕ್ಕೇನು ಮಾಡಿದರು ಮಹಾರಾಜರು, ಆ ಜಗನ್ಮೋಹನ್ ಅರಮನೆ ಇದೆ, ನಾನು ಬಹಳ ವರ್ಷಗಳ ಹಿಂದೆ ಮೈಸೂರಿಗೆ ಮೊದಲನೇ ಬಾರಿ ಹೋದಾಗ ಅಲ್ಲಿರೋ ನನ್ನ ಕರ್ಕೊಂಡು ಹೋಗಿ ತೋರಿಸಿದರು ಒಂದು ಜಾಗವನ್ನು, ಆ ಗೋಡೆಗೆ ಅಂಟುಕೊಂಡಿದ್ದ ಹಾಗೆ. ವಿವೇಕಾನಂದರ ಉಳಿಯುವಿಕೆಗಾಗಿ ಈ ಗೋಡೆಗೆ ಸಂಬಂಧಪಟ್ಟಂತೆ ಒಂದು ಗುಡಿಸಲನ್ನು ಹಾಕಿದರು. ಅರೆ ಮಹಾರಾಜರು ಹೇಳಿದರು ಅಂತ ಅನುಭವ ಇಲ್ಲ, ಒಬ್ಬ ಸನ್ಯಾಸಿ ಬಿಡಿ ಸನ್ಯಾಸಿ ಅವರೇ ಎಷ್ಟು ನಿಯಮವನ್ನು ಪಾಲನೆ ಮಾಡಿದ್ರು, ಇನ್ನು ಮಠಪತಿ ಹೇಗೆ ಪಾಲನೆ ಮಾಡಬೇಕು? ಆದ್ದರಿಂದ ಮಠಪತಿಯಾಗಿರತಕ್ಕ ವ್ಯಕ್ತಿ ಹಾಗೆಲ್ಲ ತನ್ನ ಪೂಜಾ ಕೈಂಕರ್ಯವನ್ನು ಬಿಟ್ಟು, ತನ್ನ ಸ್ನಾನಪಾನಗಳನ್ನು ಬಿಟ್ಟು, ನೈವೇದ್ಯ ಕೊಡತಕ್ಕಂಥದ್ದನ್ನು ಬಿಟ್ಟು, ಆ ರೀತಿ ವಿಮಾನದಲ್ಲಿ ಹತ್ತಿ ಸಮುದ್ರಯಾನ ಮಾಡತಕ್ಕಂಥದ್ದು ಅಲ್ಲ. ಒಂದೇ ಒಂದು ತಿದ್ದುಪಡಿ ಏನಾದರೂ ಇದ್ದರೆ
ಇದ್ದರೆ ನನಗೆ ಗೊತ್ತಿಲ್ಲ ಹಡಗಿನಲ್ಲಿ ಹೋಗಬಹುದೇನೋ ಅಂತ ಯೋಚನೆ ಮಾಡಬಹುದು ಯಾಕೆಂದರೆ ಹಡಗಿನಲ್ಲಾದರೆ ಸಾಕಷ್ಟು ವಿಸ್ತಾರವಾದ ಜಾಗ ಇರುತ್ತೆ ಇವರು ಸ್ನಾನಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ಅನುಕೂಲ ಇದ್ದರೂ ಇದ್ದಾತು ಬಾವಿ ಹೇಳ್ತಿರ್ತೀಯ ಬಾವಿ ನೀರನ್ನು ಹೇಗೆ ತೊಗೊಂಡು ಸ್ನಾನ ಮಾಡೋಕ್ಕಾಗುತ್ತೆ ಇದೆಲ್ಲ ಯೋಚನೆಗಳಿದೆ ಅಥವಾ 30 ದಿವಸಗಳಿಗೆ ಬಾವಿ ನೀರು ಶೇಖರಣೆ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಅಂತೂ ಒಟ್ಟಿನಲ್ಲೇನು ತುಸು ದೀರ್ಘವಾದರೂ ನಾನು ಕೊಡ್ತಾ ಇರತಕ್ಕಂಥ ಕಾರಣಗಳ ಹಿನ್ನೆಲೆಯಲ್ಲಿ ಮಠಪತಿಗಳು ಆ ರೀತಿ ಸಮುದ್ರೋಲ್ಲಂಘನೆ ಮಾಡತಕ್ಕದ್ದು ಸರಿಯಲ್ಲ ತಕ್ಷಣ ಇವರೇನು ಮಾಡ್ತಾರೆ ಹನುಮಂತನ ಉದಾಹರಣೆ ಏ ಹನುಮಂತ ಸಮುದ್ರನ ಉಲ್ಲಂಘನೆ ಮಾಡಿಬಿಟ್ನಲ್ಲ ಅವರು ಸನ್ಯಾಸಿಯಲ್ಲಾಗಿದ್ದ ಆಯಿತು ಸನ್ಯಾಸಿ ಆಗಿ ಎಷ್ಟೊತ್ತು ಬೇಕಾಯ್ತು ಹನುಮಂತನಿಗೆ ದಾಟಿ ಹೋಗಲಿಕ್ಕೆ ಅಲ್ಲಿ ಹಣ್ತಿಂದ ಆತ ನೀವು ಅದೇ ರೀತಿ ಸಮುದ್ರವನ್ನು ಕ್ಷಣ ಮಾತ್ರದಲ್ಲಿ ದಾಟ್ಬಿಡ್ತೀರಾ ಸ್ವಾಮಿ ಮಠಪತಿಗಳು ಹನುಮಂತನ ಉದಾಹರಣೆ ಕೊಡ್ತೀರಲ್ಲ ನೀವು ದಾಟ್ಬಿಡಿ ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಅಮೆರಿಕಕ್ಕೆ ಹೋಗಿ ಬಾವಿಯ ನೀರನ್ನು ತಗೊಂಡು ಸ್ನಾನ ಮಾಡಿ ನೈವೇದ್ಯ ಮಾಡಿಬಿಡಿ ಅದು ಆಗದೇ ಇದ್ದಾಗ ಹನುಮಂತನ ಉದಾಹರಣೆ ಕೊಡಬಾರದು ಮುಗೀತು ಮುಂದಿನ ಪ್ರಶ್ನೆಗೆ ಸಮಯ ಸಾಕಾಗ್ತಾ ಇಲ್ಲ ಎಲ್ಲಿರುತ್ತೆ ಇದಿಷ್ಟೊತ್ತು ಮಾತಾಡಿದ್ರೆ ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ ನಿಮಗಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ ಉಪಮಹಾನಿರ್ದೇಶಕರು ಸತ್ಯದರ್ಶನ ವಿಭಾಗ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006 ಸನ್ಯಾಸ ಧರ್ಮವನ್ನು ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ ಗುರುಗಳೇ ಧನ್ಯವಾದಗಳು ನಮಸ್ಕಾರ